ಹೆಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ನಾನು ಬೆಳಗ್ಗೆನೇ ಎದ್ದು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ತೆಂಗಿನಕಾಯಿ ಪೀಸಸ್ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆ ಮತ್ತು ಒಂದೇ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಿ ಮಿಕ್ಸಿ ಮಾಡ್ಕೋತಾಯಿದ್ದೀನಿ. ನಾನು ಗ್ರೀನ್ ಚಿಲ್ಲೀಸ್ ಬದಲು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಈ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಚಟ್ನಿ ರೆಡಿಯಾಗಿದೆ. ಈಗ ರಾಗಿ ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಅಮ್ಮ ನನಗೆ ರಾಗಿ ಮತ್ತು ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಕೊಟ್ಟಿದ್ದಾರೆ. ಅದು ಜಸ್ಟ್ 1 ಕಪ್ ಆ್ಯಡ್ ಮಾಡಿ, ಅದಕ್ಕೆ 1 ಕಪ್ ವಾಟರ್ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿದ್ರೆ ಹಿಟ್ಟು ರೆಡಿಯಾಗಿಬಿಡುತ್ತೆ. 1-10 ಮಿನಿಟ್ಸ್ ನೆನೆದ್ರೆ ಸಾಕು, ದೋಸೆ ತುಂಬ ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ. 10 ಮಿನಿಟ್ಸಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನೋಡಿ, ಎಷ್ಟು ಈಸಿಯಾಗಿ. ನೀವು ಕೂಡ ಈ ಥರ ಹಿಟ್ ಮಾಡಿಸಿ ಇಟ್ಕೊಳ್ಳಿ, 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡ್ಬೋದು. ರಾಗಿ ತುಂಬ ಹೆಲ್ದಿ ಕೂಡ, ಸೊ ಟ್ರೈ ಮಾಡಿ ನೋಡಿ. ಸೊ ನಾನ್ ಸ್ಟಿಕ್ ತವ ಮೇಲೆ ದೋಸೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬಿಟ್ಟು ಆಮೇಲೆ ಟರ್ನ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ, ನೀವೇ ನೋಡಿ. ಇವತ್ತು ನಿಮ್ಮ ಜೊತೆ ನಾನು ನನ್ನ ಹೇರ್ ಆಯಿಲಿಂಗ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ನನಗೆ ಅಮ್ಮ ಮಾಡಿಸ್ಕೊಟ್ಟಿದ್ದಾರೆ, ಹರ್ಬಲ್ ಹೇರ್ ಆಯಿಲ್ಲು. ಇದರಲ್ಲಿ ಏನೇನೋ ಹರ್ಬಲ್ ಥಿಂಗ್ಸ್ ಏನೇನೋ ಹಾಕಿದ್ದಾರೆ, ಅದು ತುಂಬ ಹೇರ್ಗೆ ಒಳ್ಳೆಯದು ಅಂತ. ಕೂದಲನ್ನು 2 ಪಾರ್ಟಿಷನ್ ಮಾಡಿ ಬುರುಡೆಗೆಲ್ಲ ಹಚ್ತೀನಿ. ಫಸ್ಟು ಸ್ವಲ್ಪ ಕಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ವಾಮ್ ಇದ್ದರೆ ಕೂದಲಿಗೆ ಚೆನ್ನಾಗಿ ಮಸಾಜ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ಸೆಂಟರ್ ಪಾರ್ಟಿಷನ್ ತೆಗೆದುಬಿಟ್ಟು ಅಲ್ಲೆಲ್ಲ ಹಚ್ಚಿಬಿಟ್ಟು ಆಮೇಲೆ ಅಲ್ಲಿಂದ ಸೈಡಿಂದ ಪಾರ್ಟಿಷನ್ ಮಾಡಿ 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 ಬುರುಡೆಗೆ ಹಚ್ತೀನಿ. ಫಸ್ಟು ಕೂದಲಿಗೆ ಕೂಡ ಹಚ್ತೀನಿ. ಸೇಮ್ ಅದೇ ಥರ ಆ ಸೈಡ್ ಕೂಡ ಹಚ್ತಾ ಇದ್ದೀನಿ. ಈಗ ಆಯಿಲಿಂಗ್ ಎಲ್ಲ ಮಾಡಿದ್ದಾಯಿತು, ಈಗ ಸ್ವಲ್ಪ ಮಸಾಜ್ ಮಾಡ್ತಾ ಇದ್ದೀನಿ. ಮಸಾಜ್ ಮಾಡೋದ್ರಿಂದ ಬುರುಡೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ.
ಬುರ್ಡೆಯಲ್ಲಿ ಸ್ವಲ್ಪ ಹೀಟ್ ಜನರೇಟ್ ಆಗೋ ಅಷ್ಟನ್ನು ಮಸಾಜ್ ಮಾಡಬೇಕು. ನೆತ್ತಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಸ್ವಲ್ಪ ತಟ್ಕೊಳ್ಳಿ. ಅಟ್ಲೀಸ್ಟ್ ವಾರದಲ್ಲಿ 2 ಸಲ ಆದರೂ ಈ ಥರ ಆಯಿಲಿಂಗ್ ಮಾಡಿ ಮಸಾಜ್ ಮಾಡಿ, ನಿಮಗೆ ಚೇಂಜಸ್ ಕಾಣಿಸುತ್ತೆ. ಪಾರ್ಲರ್ಗೆಲ್ಲ ಹೋಗಿ ಎಷ್ಟೊಂದು ದುಡ್ಡು ಕೊಟ್ಟು ಆಯಿಲ್ ಮಸಾಜು, ಸ್ಪಾ, ಹೇರ್ ಸ್ಪಾ ಎಲ್ಲ ಮಾಡಿಸ್ಕೋತಾರೆ, ಈ ಥರ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಮಸಾಜ್ ಎಲ್ಲ ಮಾಡಿದ್ದಾದಮೇಲೆ ಬಾಚಬೇಡಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಬಾಚಣಿಕೆಗೆ ಹತ್ಕೊಂಬಿಡುತ್ತೆ. ಸ್ವಲ್ಪ ಬುರುಡೆ ಸ್ವಲ್ಪ ಸೋಕ್ ಆಗಬೇಕು, 2 ಅವರ್ಸ್ ಆದರೂ ಮಿನಿಮಮ್ ಸೋಕ್ ಆಗಬೇಕು. ಸೊ ನೀವು ಗಂಟು ಕಟ್ಕೊಂಡು ಪಾರ್ಲರಲ್ಲಿ ಏನು ಮಾಡ್ತಾರೆ, ಅವರು ಹೀಟ್ ಎಲ್ಲ ಕೊಟ್ಟು ಸ್ವಲ್ಪ ಸೋಕ್ ಆಗಕ್ಕೆ ಬಿಡ್ತಾರೆ. ಮನೇಲಿ ಏನು ಮಾಡ್ಬೋದು ಅಂದರೆ ಎಣ್ಣೆ ಹಚ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ, ಅವಾಗ ಬಾಡಿಯಲ್ಲೇ ಹೀಟ್ ಜನ್ರೇಟ್ ಆಗಿ ತಲೆಯಲ್ಲಿ ಸ್ವಲ್ಪ ಸೆಕೆ ಆಗಿ ಅದೇ ಹೀಟಲ್ಲಿ ಸ್ಟೀಮ್ ಥರ ಆಗಿ ಚೆನ್ನಾಗಿ ಸೋಕ್ ಆಗುತ್ತೆ. ಇದು ಶಾರ್ಟ್ಕಟ್ಟು. ಈಗ ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿನ ಚಾಪರಲ್ಲಿ ಹಾಕ್ಕೊಂಡು ಚಾಪ್ ಮಾಡ್ಕೋತಾ ಇದ್ದೀನಿ. ಈ ಚಾಪರಿಂದ ಈರುಳ್ಳಿ ತುಂಬ ಫಾಸ್ಟಾಗಿ ಈಸಿಯಾಗಿ ಕಟ್ ಆಗುತ್ತೆ. ಫೈನ್ಲಿ ಚಾಪ್ಡ್ ಅನಿಯನ್ಸ್ ಯೂಸ್ ಮಾಡೋ ಎಲ್ಲ ರೆಸಿಪೀಸ್ಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ನಿಮಗಿದು ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮಧ್ಯ ಮಧ್ಯದಲ್ಲಿ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ದೀನಿ, ಅಂದರೆ ಕಸ ಗುಡಿಸಿದ ನೆಲ ಒರೆಸಿದ್ದೆಲ್ಲ ಆಗಿದೆ. ಸೊ ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿರೋದನ್ನ ಅದಕ್ಕೆ ಜಾಗಕ್ಕೆ ಹಾಕ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಬಿದ್ದಿರೋ ಸಾಮಾನೆಲ್ಲ ಎತ್ತಿಡ್ತಾ ಇದ್ದೀನಿ. ಪ್ಯಾರ್ಲಲ್ಲಿ ಈ ಥರ ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ. ನಮ್ಮನೇಲಿ ಒಂದೆರಡು ಡೋರ್ ಮ್ಯಾಟ್ಸ್ನ ನಾನೇ ಕೈಯಿಂದ ಮಾಡಿದ್ದೀನಿ. ಇದು ಕಾರ್ತಿಕ್ ಜೀನ್ಸಿಂದ ಮಾಡಿರೋದು, ಹಳೆ ಜೀನ್ಸ್ನ ಕಟ್ ಮಾಡಿ ಮಾಡಿರೋದು. ಇದು ಅಂಗಡೀಲಿ ತಗೊಂಡಿರೋದು, ಇದು ಕೂಡ ಅಂಗಡಿಯಲ್ಲೇ ತಗೊಂಡಿರೋದು. ಇದು ನನ್ನ ಹಳೆ ಬ್ಲ್ಯಾಕ್ ಲೆಗ್ಗಿಂಗ್ಸ್ನ ಕಟ್ ಮಾಡಿ ಮಾಡಿರೋದು. ಇದು ಕೂಡ ನನ್ನ ಹಳೆ ವೈಟ್ ಆ್ಯಂಡ್ ಗ್ರೀನ್ ಲೆಗ್ಗಿಂಗ್ಸಿಂದ ಮಾಡಿರೋದು. ಈಗ ಅಡುಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ವಾಟರ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ, ಮಶ್ರೂಮ್ನ ಬಾಯ್ಲ್ ಮಾಡೋಕ್ಕೆ. ಇನ್ನೊಂದು ಕಡೆ ಮಸಾಲೆ ಹುರ್ಕೋತಾ ಇದ್ದೀನಿ. 1 ಸ್ಪೂನ್ ಧನಿಯಾ, 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಪೆಪ್ಪರ್ನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಬಾಯ್ಲ್ ಆಗಿದೆ ವಾಟರು, ಇದಕ್ಕೆ ಮಶ್ರೂಮ್ಸ್ ಹಾಕ್ತಾ ಇದ್ದೀನಿ. ಮಶ್ರೂಮ್ಸ್ನ ಬಾಯ್ಲ್ ಮಾಡಿನೇ ಯೂಸ್ ಮಾಡಬೇಕು. ಒಂದು ಸ್ವಲ್ಪ ಹಾಲಲ್ಲಿ ಕ್ಯಾಶ್ಯೂಸ್ನ, ಗೋಡಂಬಿನ ಸೋಕ್ ಮಾಡೋಕ್ಕಿಟ್ಟಿದ್ದೀನಿ. ಮಶ್ರೂಮ್ಸ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಪೌಡರ್ ಆದಮೇಲೆ ಈಗ ಸೋಕ್ ಆಗಿರೋ ಕ್ಯಾಶ್ಯೂಸ್ನ ಹಾಕ್ತಿದ್ದೀನಿ, ಅಂದರೆ ಗೋಡಂಬಿನ ಹಾಕ್ತಾ ಇದ್ದೀನಿ. ಅದನ್ನ ಕೂಡ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಪೇಸ್ಟ್ ರೆಡಿ ಆದಮೇಲೆ ಅದಕ್ಕೆ ಸಣ್ಣ ಸಣ್ಣ 3 ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಅದು ಕೂಡ ಮಿಕ್ಸಿ ಮಾಡ್ಕೋತಿದ್ದೀನಿ. ಮಿಕ್ಕಿರೋ ಹಾಲನ್ನು ಪೂರ್ತಿ ಅದಕ್ಕೆ ಹಾಕಿ ಪೇಸ್ಟ್ ರೆಡಿ ಮಾಡಿಕೊಂಡೆ. ಈಗ ಬಟರ್ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, 1 ಚಕ್ಕೆ ಹಾಕಿ, ಆಗಲೇ ಚಾಪ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕಿ ಸಾಟೆ ಮಾಡ್ಕೋತಾ ಇದ್ದೀನಿ. ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಖಾರದ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಾಯ್ಲ್ ಆದರೆ ಸಾಕು ಗ್ರೇವಿ ರೆಡಿ ಆದಂಗೆ. ಈಗ ಬಾಯ್ಲ್ ಆಗಿರೋ ಮಶ್ರೂಮ್ಸ್ನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ,
ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಸಿಮ್ಮರ್ ಮಾಡಿ ಮುಚ್ಚಿಟ್ಬಿಟ್ರೆ ಸಾಕು. ಎಣ್ಣೆ ಎಲ್ಲ ಮೇಲೆ ತೇಲ್ ಬರೋ ತನಕ ಬಾಯ್ಲ್ ಮಾಡಿ, ಅಷ್ಟೊತ್ತಿಗೆ ಎಣ್ಣೆ ಮೇಲೆ ಬಂದ ತಕ್ಷಣ ಆದಂಗೆ ಲೆಕ್ಕ. ಮೇಲಿಂದ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಯಿಲ್ ಮಸಾಜ್ ಮಾಡಿದ್ದು ಚೆನ್ನಾಗಿ ಸೋಕಾಗಿದೆ ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ. ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ನೀವೆಲ್ಲರೂ ಹೇಳ್ದಂಗೆ ಚೂಡಿದಾರ್ ಡ್ರೆಸ್ ಇಲ್ಲಾಂದರೆ ಸ್ಯಾರಿ ಉಟ್ಕೊಳ್ಳಿ ಅಂತ ಹೇಳಿದ್ರಿ ಪೂಜೆ ಮಾಡುವಾಗ. ಸೊ ಇವತ್ತು ಚೂಡಿದಾರ್ ಹಾಕ್ಕೊಂಡಿದ್ದೀನಿ, ರೆಡಿ ಆಗ್ತಾ ಇದ್ದೀನಿ. ನಾನು ಕ್ರೀಮ್ ಪೌಡರ್ ಏನೂ ಹಚ್ಚಲ್ಲ ಯೂಶ್ವಲಿ, ಏನಾದರೂ ಫಂಕ್ಷನ್ಸ್ ಇದ್ದರೆ ಅಷ್ಟೇ ಹಚ್ಚೋದು, ಡೈಲಿ ಏನು ಹಚ್ಚಲ್ಲ. ಒಂದು ಸಣ್ಣ ಸ್ಟಿಕ್ಕರ್ ಇಟ್ಕೊಂಡೆ. ಈಗ ಕಾಜಲ್ ಹಚ್ಕೋತಾ ಇದ್ದೀನಿ. ಮತ್ತು ತುಟಿಗೆ ಸ್ವಲ್ಪ ವ್ಯಾಸ್ಲಿನ್ ಹಚ್ಕೋತಾ ಇದ್ದೀನಿ. ಇನ್ನೂ ಕೂದಲು ಹಸಿ ಇರೋದ್ರಿಂದ ಹಾಗೆ ಮೇಲ್ಮೇಲೆ ತಲೆ ಬಾಚ್ಕೊಂಡು ಒಂದು ಕ್ಲಿಪ್ ಹಾಕೋತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಯಾರೋ ಸಬ್ಸ್ಕ್ರೈಬರ್ ಹೇಳಿದರು ಗಂಟು ಹಾಕ್ಕೊಂಡು ಕೂದಲಿಗೆ ಗಂಟು ಹಾಕ್ಕೊಂಡು ಮಾಡಬಾರ್ದು ಪೂಜೆ, ಕ್ಲಿಪ್ ಹಾಕ್ಕೋಬೇಕು ಅಂತ. ಸೊ ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಕೂದಲು ಒಣಗಿಸ್ಕೊಳ್ಳೋಣ ಅಂತ. ನನ್ನ ಡ್ರೆಸ್ ನೋಡಬೇಕು ಅಂತ ಅಂದರೆ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಪೂರ್ತಿ ಕವರ್ ಆಗ್ತಾ ಇಲ್ಲ. ಇಲ್ಲಿ ಮೋಸ್ಟ್ಲಿ ಚೆನ್ನಾಗಿ ಕಾಣ್ಬೋದು ನೋಡಿ, ಫುಲ್ ಕಾಣಿಸ್ತಾ ಇದೆ. ಇದು ನನ್ನ ಆ್ಯನಿವರ್ಸರಿಗೆ ಕಾರ್ತಿಕ್ ಗಿಫ್ಟ್ ಮಾಡಿದ್ದು. ಪೂಜೆ ಮಾಡೋ ಟೈಮ್ ಆಯಿತು. ಆ್ಯಸ್ ಯೂಶ್ವಲ್ ಹೊರಗಿಂದ ಹೂ ಕಿತ್ಕೊಂಡು ಬರ್ತಾ ಇದ್ದೀನಿ. ಮಂಗಳವಾರ ನಮ್ಮ ಮನೆ ದೇವರು ಚಾಮುಂಡೇಶ್ವರಿ ವಾರ. ಸೊ ಇವತ್ತು ಮಂಗಳವಾರದೊತ್ತು ಪೂಜೆ ಮಾಡೋದು ಯಾವತ್ತೂ ಮರೆಯಲ್ಲ ನಾನು. ಸಂಜೆ ಕಾರ್ತಿಕ್ ಕೂಡ ಬಂದಾಯಿತು, ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ನಾನು ಟೀನ ಈ ರೀತಿ ಮಾಡ್ತೀನಿ, ಫಸ್ಟ್ ಸ್ವಲ್ಪ ವಾಟರ್ನ ಬಾಯ್ಲ್ ಮಾಡಿ ಸಕ್ಕರೆ ಮತ್ತು ಟೀ ಪುಡಿ ಹಾಕಿ ಡಿಕಾಕ್ಷನ್ ಟೈಪ್ ರೆಡಿ ಮಾಡ್ಕೋತೀನಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಹಸಿ ಹಾಲು ಹಾಕಿದ ಕಾಫಿ ಟೀ ತುಂಬ ಟೇಸ್ಟಿ ಅಂತ ಹೇಳ್ತಾರೆ. ಸೊ ಯಾವಾಗಲೂ ಅದೇ ಹಾಕ್ತೀನಿ. ಚೆನ್ನಾಗಿ ಬಾಯ್ಲ್ ಆಗಿ ಕಲರ್ ಬಂದಮೇಲೆ ಸೋಸ್ಕೊಂಡು ಗ್ಲಾಸ್ ಕಪ್ಪಲ್ಲಿ
ಕುಡಿಯೋ ಟೀ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಗ್ಲಾಸ್ ಕಪ್ಪಲ್ಲಿ ಕುಡಿದು ನೋಡಿ. ನೀವು ಈವ್ನಿಂಗ್ ಟೈಮ್ ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನಾವೀಗ ನಮ್ಮ ಟೀನ ಎಂಜಾಯ್ ಮಾಡ್ತೀವಿ. ಇಷ್ಟ ಆಯ್ತಾ ಈ ವ್ಲಾಗ್? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಲೈಫ್ ಬಿಯಾಂಡ್ ಬ್ಯೂಟಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.